ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಉಗಾಂಡಾದಲ್ಲಿ ಮಹಾತಾಯಿ 41 ವರ್ಷಕ್ಕೆ 44 ಮಕ್ಕಳನ್ನ ಹೆತ್ತಿರೋಂಥ ಮಹಾತಾಯಿ, ಮೋಸ್ಟ್ಲಿ ಪ್ರಪಂಚದಲ್ಲಿ ಇವರೇ ಮೊದಲು ಇರಬೇಕು ಈ ಮಹಾತಾಯಿ, ಇಷ್ಟೊಂದು ಮಕ್ಕಳನ್ನ ಎತ್ತಿರೋದು, ಇಷ್ಟೊಂದು ಮಕ್ಕಳಿಗೆ ಜನ್ಮ ಕೊಟ್ಟಿರೋದು. ಈಗ ಅದೇ ಮಹಾತಾಯಿನ ನೋಡೋಕೆ ಹೋಗ್ತಾ ಇದ್ದೀವಿ ನಾವು. ಈ ಚಿಕ್ಕಟೋನಲ್ಲಿ ಆ ತಾಯಿ ಕೊಡೋಕ್ಕೆ ಗಿಫ್ಟ್ ತೊಗೊಂಡ್ವಿ. ಈಗ ತಾನೇ ನಮ್ಮ ಗಾಡಿ ಇಲ್ಲಿದೆ ನೋಡಿ, ಇವತ್ತಿನ ದಿನವೇ ಸರಿ ಇಲ್ಲ ಗುರು, ಬೆಳಗ್ಗೆನೆ ಹಿಂದೆ ಬಂದು ಗುದ್ಬಿಟ್ಟ. ಸದ್ಯ ದೇವ್ರು ದೊಡ್ಡವನು, ಯಾರಿಗೂ ಏನೂ ಆಗಲಿಲ್ಲ. ಲೆಟ್ಸ್ ಬಿಗಿನ್ ದ ಜರ್ನಿ. ವೆಲ್ಕಮ್ ಟು ದ ಮಾಮಾ ಉಗಾಂಡಾಸ್ ಮನೆ. ಉಗಾಂಡಾದ ಕ್ಯಾಪಿಟಲ್ ಕಂಪಾಲಾದಿಂದ 106 ಕಿಲೋಮೀಟರ್ ಹಳ್ಳಿ ಕಡೆ ಬಂದ್ಬಿಟ್ಟು ಇದೊಂಥರ ಫುಲ್ಲು ಹಳ್ಳಿ ಒಳಗಡೆ ಬಂದ್ಬಿಟ್ಟಿದ್ದೀವಿ. ಅಷ್ಟು ದೂರದಿಂದ ಬಂದಾದ್ಮೇಲೆ ಮಾಮಾ ಉಗಾಂಡಾದ ಮಕ್ಕಳು ನಮ್ಮನ್ನ ವೆಲ್ಕಮ್ ಮಾಡ್ಕೊಂತವ್ರೆ. ಇಸ್ ದಿಸ್ ಅವರ್ ಚಿಲ್ಡ್ರನ್ಸ್? ಓ, ನಾನು ಉಗಾಂಡಾದ ತಾಯಿಯ ಮಕ್ಕಳು ಅನ್ಕೊಂಡ್ಬಿಟ್ಟೆ, ಆದ್ರೆ ಇಲ್ಲಿ ಬಂದಾಗ ಗೊತ್ತಾಯ್ತು ಉಗಾಂಡಾದ ತಾಯಿಯ ಮೊಮ್ಮಕ್ಕಳಂತೆ. ಹಂಗಾದ್ರೆ ಮಕ್ಕಳೆಲ್ಲವ್ರೆ ನೋಡ್ ಬನ್ನಿ. ಈ ತಾಯಿ ಅಂತೂ ಸಿಕ್ಕಾಪಟ್ಟೆ ಫೇಮಸ್ಸು, ಇಡೀ ದೇಶಾದ್ಯಂತ ಫುಲ್ಲು ಉಗಾಂಡಾದ ಫುಲ್ಲು ಸಂಚಲನ ಮೂಡಿಸ್ಬಿಟ್ಟವ್ರೆ. ನೋಡ್ತಾ ಇದ್ದೀರಾ, ದ ಗ್ರೇಟ್ ಮಾಮಾ ಉಗಾಂಡಾ ಫ್ರಮ್ ಆಫ್ರಿಕಾ. ಹೌ ಆರ್ ಯು? ಐ ಆಮ್ ಫೈನ್. ಹೌ ಈಸ್ ಯುವರ್ ಚಿಲ್ಡ್ರನ್ಸ್? ಓಕೆ. ಇಲ್ಲಿ ನೋಡ್ತಾ ಇದ್ರಲ್ಲ ಈ ತಾಯಿಯನ್ನ, ಇವರ ಮಗನ ಹೆಂಡತಿ ಇವರು, ಅಂದ್ರೆ ಸೊಸೆಯ ಮಗಳು. ಮೊಮ್ಮಕ್ಕಳು ನೋಡ್ಬಿಟ್ಟವ್ರೆ, 3 ತಲೆಮಾರನು ನೋಡ್ಬಿಟ್ಟಿದ್ದೀರ ನೀವು. ಕಂಗ್ರ್ಯಾಚುಲೇಷನ್ಸ್, ವೆಲ್ಕಮ್ ಟು ದ ಮಾಮಾ ಉಗಾಂಡಾಸ್ ಮನೆ. ಹೌ ಮೆನಿ ಚಿಲ್ಡ್ರನ್ಸ್? 12. ಈ 6 ಬೆಡ್ಡಲ್ಲಿ 12 ಜನ ಮಕ್ಕಳು ಮಲ್ಕೋತಾರಂತೆ. 1, 2, 3, 4, 5, 6, 7, 8, 9, 10, 11, 12. ಒಂದೊಂದು ಬೆಡ್ಡಲ್ಲಿ ಇಬ್ಬರಿಬ್ರು ಮಕ್ಕಳು. TV, it was donated to her, and even the beds you see over here were donated to her by one of the Arab ladies. Arab lady ee doddu TV na kottavarante. Neevu nortidira ivara living area idu. ಅಲ್ಲ ಗುರು, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 44 ಮಕ್ಕಳು ಮತ್ತು ಒಂದು ತಾಯಿ, ಅವರ ಜೀವನನೇ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗು ಆಚೆಯಿಂದ ನೋಡೋಕ್ಕೆ, ಆದರೆ ಅವರ ಕಷ್ಟ ಅವ್ರಿಗೆ ಗೊತ್ತು. ನೀವು ನೋಡ್ತಾ ಇದ್ರೆ ಇನ್ನೊಂದು ರೂಮು, ಇಲ್ಲಿ 8 ಜನ ಮಕ್ಕಳು ಮಲ್ಕೊತಾರೆ. ಚಿಕ್ಕ ಮಕ್ಕಳು ಅಂದರೆ ಎಲ್ಲ ಇಷ್ಟಿಷ್ಟೇ ಏಜ್ ನಾವು. ದಿಸ್ ಇಸ್ ಗ್ರ್ಯಾಂಡ್ ಚಿಲ್ಡ್ರನ್? ಮೊಮ್ಮಕ್ಕಳು ಇವರು. ಮೊಮ್ಮಕ್ಕಳು ಅಂದರೆ, ವೇರ್ ಇಸ್ ದ ಚಿಲ್ಡ್ರನ್ಸ್? ವೇರ್ ಆರ್ ಆಲ್ ಯುವರ್ ಚಿಲ್ಡ್ರನ್ಸ್? Some of them, they are at school. Okay. They will come back at 3, they will find us here. ಮುಂಚೆಗಿಂತ ಇವರ ಜೀವನ ತುಂಬ ಸುಧಾರಿಸಿದೆ, ಯಾಕಂದರೆ ಈ ತಾಯಿಯ ಮಕ್ಕಳು ಈಗ ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ಅಟ್ ವಾಟ್ ಟೈಮ್ ಇವ್ರ ಚಿಲ್ಡ್ರನ್ ಕಮಿಂಗ್ ಫ್ರಮ್ ದ ಸ್ಕೂಲ್? ಓಕೆ. ಇನ್ನೇನು ಬರ್ತಾರಂತೆ ಮಕ್ಕಳು? ತಾಯಿ ಜೊತೆ ಎಲ್ಲ 44 ಮಕ್ಕಳನ್ನು ನೋಡ್ಬೋದು. ಅವರ್ ಯು? I'm fine. You are also children? Yeah. ಈ ತಾಯಿಗೆ 44 ಜನ ಮಕ್ಕಳು. 44 ಜನ ಮಕ್ಕಳು ಬರೀ ಇದು ಒಂದೇ ಮನೇಲಿ ಇರೋಕ್ಕಾಗಲ್ಲ, ಅದಕ್ಕೆ ಇಲ್ಲೆಲ್ಲ ರೂಮ್ಗಳು ಕಟ್ಸಿದ್ದಾರೆ ನೋಡಿ. ಇಲ್ಲೆಲ್ಲ ಅಲ್ಲಿ 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 ಅಲ್ಲೆಲ್ಲ ಎಲ್ಲರೂ ಸೇರಿ 44 ಜನ ಎಲ್ಲ ಈ ಮನೆಗಳಲ್ಲಿ ಇರ್ತಾರೆ ನೋಡಿ. ಮಕ್ಕಳೆಲ್ಲ ಅವ್ರವ್ರ ಕೆಲಸ ಮಾಡ್ಕೊತಾವ್ರೆ. ಹಲೋ, ಅವರ್ ಯು? ಅಗೇನ್, ಈ ಥರ 4, 5, 6 ರೂಮ್ಗಳಿವೆ. ಈ ಮಕ್ಕಳನ್ನೆಲ್ಲ ನೋಡ್ತಿದ್ರೆ ನನಗೆ ಹಾಸ್ಟ್ಲಿಗೆ ಬಂದಿರೋ ಫೀಲಿಂಗ್ ಅನ್ನಿಸ್ತಾ ಇದೆ. ಆಶ್ಚರ್ಯ ಏನು ಅಂತಂದರೆ, ಇಲ್ಲಿರೋ ಎಲ್ಲ ಮಕ್ಕಳೂ ಈ ತಾಯಿಯ ಮಕ್ಕಳೇ. ಫೈನಲಿ ಸ್ಕೂಲ್ಗೆ ಹೋಗಿರೋ ಅಂತ ಮಕ್ಕಳೆಲ್ಲ ಬಂದೇ ಬಿಟ್ಟಿದ್ದಾರೆ. ಮಕ್ಕಳು, ವೆಲ್ಕಮ್ ಟು ದ ಹೋಮ್. ನಿಮ್ಮ ಮನೇಲಿ 1 ಮಕ್ಕಳು 7 ಮಕ್ಕಳು, ಅವ್ರನ್ನ ಸಾಕೋಕ್ಕೆ ಎಷ್ಟು ಕಷ್ಟ ಬೀಳ್ತೀರಾ? ಆದರೆ ಈ ಮಹಾತಾಯಿ ಹತ್ರ 44 ಮಕ್ಕಳು, ಪ್ರತಿನಿತ್ಯ 44 ಮಕ್ಕಳನ್ನ ಸಾಕೋದು ಅದೇನು ತಮಾಷೆ ವಿಷಯ ಅಲ್ವೇ ಅಲ್ಲ. ಇವ್ರನ್ನ ನೋಡ್ಕೊಳ್ಳೋದಾಗಿರ್ಬೋದು, ಇವ್ರಿಗೆ ಊಟ ಆಗಿರ್ಬೋದು, ಇವ್ರಿಗೆ ಸ್ಕೂಲಿಗೆ ಕಳ್ಸೋದಾಗಿರ್ಬೋದು, ತುಂಬ ಕಷ್ಟ. ಸೊ ಹೌ ಶಿ ಈಸ್ ಮೇಂಟೈನಿಂಗ್ ಆಲ್ ದೀಸ್ ಚಿಲ್ಡ್ರನ್ಸ್? ಯು ಆಸ್ಕ್ ಹರ್. She takes care of them as her, their mother, because there is no any other person who can take care of them. ಪ್ರತಿನಿತ್ಯ 3 ಹೊತ್ತು ಅಡುಗೆ ಮಾಡೋದು ಏನು ಸಿಕ್ಕಾಪಟ್ಟೆ ಕಷ್ಟ ಗುರು. ಅಡುಗೆ ಮಾಡಿ ಮಾಡಿ ಮಕ್ಕಳನ್ನ ಸಾಕಿ ಸಾಕಿ ತಾಯಿ ಅಂತೂ ಸ್ವರ್ಗ ಹೋಗ್ಬಿಟ್ಟವ್ರೆ. ಈ ತಾಯಿಯ ಕಷ್ಟ ಯಾರಿಗೂ ಬಾಡ ಗುರು.
ನಿಮ್ಗೊಂದು ಕನ್ಫ್ಯೂಷನ್ ನಿಮ್ ತಲೆಯಲ್ಲಿ ಹುಟ್ಕೊಂಬೋದು, ಈ ತಾಯಿಯ ವರ್ಷ 42 ಆದ್ರೆ ಈ ತಾಯಿಗಿರೋದು 44 ಮಕ್ಕಳು, ಇದು ಹೆಂಗ್ ಸಾಧ್ಯ ಅಂತ. ಈ ತಾಯಿ ಒಂದೊಂದ್ಸಲ ಮಕ್ಕಳು ನೆರವಾಗ ನಾರ್ಮಲಿ ಒಂದೊಂದ್ ಮಕ್ಕಳಿಗೆ ಜನ್ಮ ಕೊಡ್ತಾರೆ, ಆದ್ರೆ ಈ ತಾಯಿ ಒಂದ್ ಮಕ್ಕಳಿಂದ ಹಿಡಿದು ಒಂದೊಂದ್ಸಲ ಅವಳಿ ಜವಳಿ ಮಕ್ಕಳು, ಇನ್ನೊಂದ್ಸಲ ತ್ರಿವಳಿ ಮಕ್ಕಳು, ನೀವು ನಂಬಲ್ಲ 44 ಮಕ್ಕಳು ಒಂದೊಂದೇ ಸಲ ಜನ್ಮ ಕೊಟ್ಟಿದ್ದಾರೆ. ಕಟ್ ಮಾಮ ಯುಗಾಂಡ ಅಂತ ಮಿರುಂಡಿ ಐದು ಸಲ 44 ಮಕ್ಕಳು ಅಂದರೆ ಅಲ್ಲಿಗೆ 20 ಮಕ್ಕಳಾಗೋಯ್ತು. ಇನ್ನು ಇರೋವಂಥ 24 ಮಕ್ಕಳನ್ನ ತ್ರಿವಳಿ ಮಕ್ಕಳು ಒಂದ್ಸಲ, ಅವಳಿ ಜೋಳಿ ಮಕ್ಕಳು ಒಂದ್ಸಲ, ಇನ್ನು ಒಂದೊಂದ್ಸಲ ಮಕ್ಕಳು ಒಂದ್ಸಲ. ನೋಡಿ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಈ ತಾಯಿಯ ಪ್ರಪ್ರಥಮ ಮಗು, ಅದು ಆ ಬೈಕ್ ಮೇಲೆ ಕುಂತಿರೋದು. ಅದಾದಮೇಲೆ ರೀಸೆಂಟಾಗಿ ಹುಟ್ಟಿರೋವಂಥದ್ದು ಇವರು ಜಗತ್. ನೀವು ನಂಬಲ್ಲ, ಈ ಮಗುವಿನ ಹೆಸರು ಜಗದೀಶ್. ಜಗದೀಶ್ ಅಂತ ಆಫ್ರಿಕಾದ ಉಗಾಂಡಾದ ಯಾವುದೋ ಕಾಡಿನಲ್ಲಿ ಇರುವಂತ ಮಗುವಿನ ಹೆಸರು ಜಗದೀಶ್. ಹೆಂಗಾಯ್ತು ಇವ್ರು ಹೇಳ್ತಾರೆ, ಜಗದೀಶ್ ಈತ ಈ ಫಿಲಂ ನೋಡಿ ನೋಡಿ, ಸೀರಿಯಲ್ ನೋಡಿ ನೋಡಿ, ಅಲ್ಲಿ ಬರುವಂತ ಕ್ಯಾರೆಕ್ಟರ್ಸ್ ಅವ್ರ ಹೆಸರುಗಳು ಇರ್ತಾವಲ್ಲ, ಆ ಹೆಸರುಗಳನ್ನೇ ಮಕ್ಕಳಿಗೆ ಇಟ್ಬಿಡ್ತಾರೆ. ಯಾಕಂದ್ರೆ ಇಷ್ಟೊಂದು ಈ ಪಾಟಿ ಮಕ್ಕಳಿಗೆ ಪ್ರತಿ ಸಲ ಹುಟ್ಟಿದಾಗ ಹೆಸರು ಹುಡ್ಕೋದು ಸಿಕ್ಕಾಪಟ್ಟೆ ಕಷ್ಟ. ಅದಕ್ಕೆ ಫಿಲಮ್ ಸೀರಿಯಲ್ ನೋಡಿರ್ತಾರಲ್ಲ, ಆ ನೆನಪಲ್ಲೇ ಆ ಹೆಸರನ್ನ ಹಂಗೆ ಇಟ್ಬಿಡ್ತಾರೆ. ಸೊ ದಿಸ್ ಜಗದೀಶ್ ವಿತ್ ಸೀರಿಯಲ್ ವಿತ್ ಫಿಲಮ್ ಇನ್ ಇಂಡಿಯಾ. ಬಾಲಿಕಾ ಬದುಲಿ ಜಗದೀಶ್ ಒಬ್ಬ ಇರ್ತಾನೆ, ಅವನ ಹೆಸರು ಈ ಹುಡುಗ ಜಗದೀಶ. ಬರೋ ಮಾಮ ಉಗಾಂಡಾಗೆ, ಉಗಾಂಡಾದಿಂದ ಗಿಫ್ಟ್ ತಂದಿದ್ದೀನಿ ಕುಲ್ಜಾ. ಸೇಮ್ ಸೇಮ್ ಎಲ್ಲ ತಗೊಳ್ರಿ, ಎಲ್ಲ ತಗೊಳ್ರಿ, ನಿಧಾನ ನಿಧಾನ. ನಂಗೆ ಆಶ್ಚರ್ಯ ಆಗಿದ್ದೇನು ಅಂತಂದರೆ, ನಿಮ್ಮ ಮಕ್ಕಳಿಗೆ ನೀವು ಏನೇನೆಲ್ಲ ಮಾಡ್ತೀರೋ, ಎಂತೆಂಥ ದೊಡ್ಡ ದೊಡ್ಡ ಸ್ಕೂಲಲ್ಲೆಲ್ಲ ಓದಿಸ್ತೀರೋ, ಎಂಥ ಒಳ್ಳೆ ಬೆಸ್ಟ್ ಆಹಾರ ಕೊಡ್ತೀರಾ, ಆದರೆ ಆ ಮಕ್ಕಳಿಂದ ನಿಮಗೆ ಥ್ಯಾಂಕ್ಸ್ ಬರೋದು ಸ್ವಲ್ಪ ಕಮ್ಮಿನೇ. ಆದರೆ ಈ ತಾಯಿ ನೋಡಿ, ಒಂದೇ ಒಂದು ಬಿಸ್ಕೆಟ್ ಕೊತ್ತಿದ್ದಕ್ಕೆ ಮಕ್ಕಳು ಕುಂತ್ಕೊಂಡು ಕುಂತ್ಕೊಂಡು ನಮಸ್ಕಾರ ಮಾಡ್ತಾವ್ರೆ. ಎಲ್ಲ ನೋಡಿ ಬಿಸ್ಕೆಟ್ ಇಸ್ಕೋತಾರೆ ಕುಂತ್ಕೋತಾರೆ, ಬಿಸ್ಕೆಟ್ ಇಸ್ಕೋತಾರೆ ಕುಂತ್ಕೋತಾರೆ. ಬಾಳೆಕಾಯಿ ಬಂದಿದ ತಕ್ಷಣನೇ ಉಗಾಂಡಾದ ಟ್ರೆಡಿಷನಲ್ ಫುಡ್ಡು ಮಟೋಕೆನ ಮಾಡ್ತಾವ್ರೆ. ಸ್ಪೆಷಲ್ ಮಟೋಕೆ ಎಲ್ಲರ ಫೇವ್ರೇಟ್ ಮಾಡ್ತಾವ್ರೆ ನೋಡಿ ಇಲ್ಲಿ. ಉಗಾಂಡಾದ ಟ್ರೆಡಿಷನಲ್ ಫುಡ್ಡು ಮಟೋಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ರೆಡಿ ಮಾಡಿದ್ದಾರೆ. ನೋಡೋಣ ಮಟೋಕೆ ಹೆಂಗ್ ಕಾಣಿಸುತ್ತೆ ಅಂತ. ಓಪನ್ ದ ಮಟೋಕೆ. ಎಲ್ಲ ಬಾಳೆಕಾಯಿಂದನೇ ಮಾಡಿರೋಂಥ ಮಟೋಕೆ ಇದು. ವಾ, ಆಹಾರ ನೋಡಿ ಎಲ್ಲರ ಕಣ್ಣು ಅರಳು ಬಿಡ್ತು ಹಂಗೆ. ಯಾಕಂದ್ರೆ ಇದು ಫೇವ್ರೇಟ್ ಫುಡ್ ಗುರು ಇಡೀ ಉಗಾಂಡಾದ ಜನಗಳಿಗೆಲ್ಲ. ಹಾ ಹಾ, ಬೆಸ್ಟ್ ಫುಡ್ ಇಂದ ವರ್ಲ್ಡ್ ಅಂತೆ ಗುರು. ನಮ್ಮ ಕಡೆ ಎಲ್ಲ ಎಲ್ಲರಿಗೂ ಆಲ್ಮೋಸ್ಟ್ ಒಬ್ಬಟ್ಟು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ. ಹಂಗೆ ಈ ಜನಗಳಿಗೆ ಮಟೋಕೆ ಅಂದರೆ ಬಾಯಲ್ಲಿ ನೀರು ಸುರಿದೋಯ್ತದೆ. ಮಟೋಕೆ ಅಂದರೆ ಏನಿಲ್ಲ ನೋಡಿ, ಬಾಳೆಕಾಯಿ ಇರುತ್ತಲ್ಲ, ಬಾಳೆಕಾಯಿನ ಚೆನ್ನಾಗಿ ಬೇಯಿಸ್ಬಿಡ್ತಾರೆ ಬೀನ್ಸ್ ಜೊತೆ. ಅದು ಟ್ರೆಡಿಷ್ನಲ್ ಆಹಾರ. ಗಮ ಗಮ ಗಮ್ ಅಂತ ಇದೆ ನೋಡಿ, ತಟ್ಟೆನೆ ಎಷ್ಟೊಂದು ಇಟ್ಕೊಂಡವ್ರೆ. ಈಗ ಉಗಾಂಡಾದ ತಾಯಿ ತನ್ನ ಮಕ್ಕಳಿಗೆಲ್ಲ ಆಹಾರ ಹಂಚ್ತಾರೆ. ಈ ದೃಶ್ಯ ಅಂತೂ ನಾನು ಎಂದೂ ನೋಡೇ ಇರಲಿಲ್ಲ. ಯಾಕಂದ್ರೆ ಈ ಎಲ್ಲ ಮಕ್ಕಳು ಒಂದೇ ತಾಯಿಯ ಮಕ್ಕಳು ಅನ್ನೋದೇ ಸಿಕ್ಕಾಪಟ್ಟೆ ಆಶ್ಚರ್ಯ ನೋಡಿ. ಅಲ್ಲೂ ಅವರೇ ಎಲ್ಲರೂ ಆಹಾರ ಸೇವಿಸ್ತಾರೆ ಒಟ್ಟಿಗೆ. ಸೊ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಮಕ್ಕಳಿನ ತಾಯಿ ಇವರು. ತಂದೆ ಸುಮಾರು ವರ್ಷಗಳಿಂದನೇ ಇವ್ರನ್ನ ಬಿಟ್ಟೋದ್ರು. ನೀವು ಅಂದ್ಕೊಂಡಂಗೆ ಇವ್ರಿಗೆ ಯಾವುದೇ ಟಾರ್ಗೆಟ್ ಇಲ್ಲ ಮತ್ತು ಯಾವುದೇ ಆಸಕ್ತಿ ಇಲ್ಲ, ಇಷ್ಟೊಂದು ಮಕ್ಕಳನ್ನ ಒಂದೇ ಸಲ ಇರಬೇಕು ಅಂತ. ಈ ಜನ್ಮದಲ್ಲಿ 44 ಮಕ್ಕಳಿಗೆ ಜನ್ಮ ಕೊಡೋದು ಅದೇನು ಸುಮ್ಮನೆ ವಿಷಯ ಅಲ್ವೇ ಅಲ್ಲ. ಆ್ಯಕ್ಚುಲಿ ಇವ್ರಿಗೆ ಜೆನೆಟಿಕಲ್ ಪ್ರಾಬ್ಲಮ್ಮು ಏನು ಅಂತಂದರೆ, ಒಂದು ಸೈಕಲ್ಗೆ ಒಂದೇ ಎಗ್ ರಿಲೀಸ್ ಆಗುತ್ತೆ. ಆದರೆ ಇವರ ವಿಷಯದಲ್ಲಿ ಒಂದು ಸೈಕಲ್ಗೆ ಒಂದಕ್ಕಿಂತ ಜಾಸ್ತಿ ಎಗ್ ರಿಲೀಸ್ ಆಗುತ್ತೆ. ಅದು ದಿನ ಕಳೆದಂತೆ ಕಳೆದಂತೆ ಅದರಿಂದ ಪ್ರಾಬ್ಲಮ್ಸ್ ಉಂಟಾಗುತ್ತೆ. ಆ ಪ್ರಾಬ್ಲಮ್ಸ್ನ ತಡೆಗಟ್ಟಕ್ಕೆ ಇವರು ಪ್ರತಿ ಸಲ ಮಗುವಿಗೆ ಜನ್ಮ ಕೊಡೋಕ್ಕೆ ಸಿದ್ಧರಾಗ್ತಾರೆ. ಆ ಕೊಟ್ಟು 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 ಕೊಟ್ಟಿನೇ ಇವರು ಜೀವ ಉಳಿಸ್ಕೊಂಡಿರೋದು. ಈಗ ಇವರ ಜೀವದಿಂದ ಈ ಪಾಟಿ ಮಕ್ಕಳು ಬಂದಿರೋದು. ಬಿಗಿ
ಈ ತಾಯಿಗೆ 44 ಜನ ಮಕ್ಕಳು, ಆದ್ರೆ ಈ ತಾಯಿ ಒಮ್ಮೆಲೆ ಎಲ್ಲ ಮಕ್ಕಳ ಹೆಸರು ಹೇಳ್ತಾರ? ಈಗ ನೋಡೋಣ. ಇಮ್ರಾನ್ ಖಾನ್, ಹೌ ಆರ್ ಯು? ಏನೇ ಆಗ್ಲಿ, ಎಂತೆ ಆಗ್ಲಿ, ಈ ತಾಯಿಗಂತೂ ಬಿಗ್ ಸಲ್ಯೂಟ್. ಯಾಕಂದ್ರೆ 44 ಮಕ್ಕಳನ್ನ ಹೆತ್ಬಿಟ್ಟು ಅವ್ರನ್ನ ಸಾಕೋದಿದ್ಯಲ್ಲ, ಅದೊಂದು ದೊಡ್ಡ ಟಾಸ್ಕು. ಅದು ಇವ್ರಿಗೆ ಮಾತ್ರ ಗೊತ್ತಷ್ಟೇ, ಇನ್ಯಾರಿಗೂ ಗೊತ್ತಿಲ್ಲ. ದೇವರು, ನಾನೀಗ ಕಂಪಾಲದಲ್ಲಿರೋ ಅಂಥ ನಕಸಿರೋ ಮಾರ್ಕೆಟಲ್ಲಿದ್ದೀವಿ. ಇದಂತೂ ಸಿಕ್ಕಾಪಟ್ಟೆ ಫೇಮಸ್ ಮಾರ್ಕೆಟು. ಯಾಕಂದರೆ ಕಂಪಾಲದಲ್ಲಿರೋ ಅಂಥ ಮತ್ತು ಕಂಪಾಲದಿಂದ ಆಚೆ ಇರೋವಂಥ ಪ್ರತಿಯೊಬ್ಬ ಜನನೂ ಇಲ್ಲಿ ಬಂದೇ ಬರ್ತಾರೆ. ಸಿಕ್ಕಾಪಟ್ಟೆ ದೊಡ್ಡ ಮಾರ್ಕೆಟ್ ಇದು. ಇಲ್ಲಿ ನಾರು ಬೇರೆ ಎಲ್ಲ ಎತ್ಕೊಂಡು ಕಂಕ್ಲಲ್ಲಿ ಇಟ್ಕೊಂಡವ್ರೆ. ವಾಟ್ ಈಸ್ ದಿಸ್ ಬ್ರದರ್? ವಾಟ್ ಈಸ್ ದಿಸ್ ಮೊಲಂಡೊ? ಜಿಗಿ ಜಿಗಿ ಫಾರ್ ಜಿಗಿ ಜಿಗಿ. ವಾಟ್ ಈಸ್ ಜಿಗಿ ಜಿಗಿ? ಏನು ಜಿಗಿ ಜಿಗಿ ಅಂದರೆ ಏನು? ಆಹಾ, ಘಾಟು ಈಟಿಂಗ್, ನಾರು ಬೇರೆ ತಿನ್ನೋದಂಗೆ. ಓಕೆ, ದಿಸ್ ಹೆಲ್ಪ್ಸ್ ವಾಟ್? ದಿಸ್ ಹೆಲ್ಪ್ಸ್ ವಾಟ್? ವಾಟ್ ಪರ್ಪಸ್? ನೋ. ಓಕೆ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಜಿಗಿ ಜಿಗಿ. ಅದೇನು ಜಿಗಿ ಜಿಗಿನೋ ಏನೋ ಅವ್ರಿಗೆ ಅರ್ಥ ಆಗಬೇಕು. ಸಾರಿ, ಯು ಲವ್ ಇಂಡಿಯಾ? ಯು ಲವ್ ಇಂಡಿಯಾ ಸೋ ಮಚ್? ನೋ 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 ನೋ, ಛೇ ಛೇ ಛೇ, ನೋ ಪಾಕಿಸ್ತಾನ್, ಓನ್ಲಿ ಇಂಡಿಯಾ. ಥ್ಯಾಂಕ್ ಯು, ಬಾಯ್ ಬಾಯ್. ಟೊಮೊಟೊ ಗುಡ್ಡೆ ಗುಡ್ಡೆ ಹಾಕೊಂಡು ಮಾರ್ತಾವ್ರೆ. ಟೊಮೊಟೊ ಕೆ ಜಿ ಬ್ರದರ್, ಹೌ ಮಚ್ ಟೊಮೊಟೊ? 1 ಕಿಲೋ 2500 ಶಿಲಿಂಗ್ಸ್ ಅಂದರೆ ಅಲ್ಲಿಗೆ 50 ರೂಪಾಯಿ ಬ್ರದರ್. ಇನ್ ಇಂಡಿಯಾ ದ ಸೇಮ್ ಟೊಮೆಟೊ ಇಟ್ಸ್ 5000 ಶಿಲಿಂಗ್ಸ್, 100 ರುಪೀಸ್. ಹಿಯರ್ ಇಟ್ಸ್ ವೆರಿ ಲೋ ಪ್ರೈಸ್. ಇಫ್ ಯು ಆರ್ ಇನ್ ಇಂಡಿಯಾ ನೌ ಯು ಆರ್ ಮೋರ್ ರಿಚ್ ಮ್ಯಾನ್. ಗುರು, ಇಲ್ಲಿಂದನೇ ಪಾರ್ಸಲ್ ಹಾಕ್ಬಿಡ್ಲಾ, ಅರ್ಧಕ್ಕರ್ಧ ಸಸ್ತಾ. ನಾವೀಗ ಉಗಾಂಡಾದ ಅತಿ ದೊಡ್ಡ ಸ್ಲಮ್ಮು ಕಟೋಂಗೋ ಸ್ಲಮ್ ಹತ್ರ ಬಂದಿದ್ದೀವಿ. ನನ್ನ ಜೊತೆಗೆ ನನ್ನ ಹಿಂದೆ ನನ್ನ ಫ್ರೆಂಡು ಅವರೇ. ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ. ಇಲ್ಲಿರೋ ಜನಗಳು ನನ್ನ ಹತ್ರ ಇರೋದು ಏನಾದರೂ ಬೇಕು ಅಂದರೆ ಕೇಳ್ತಾರೆ, ಕೊಟ್ಟಿಲ್ಲ ಅಂದರೆ ಕುಯ್ದು ಬಿಡ್ತಾರೆ ಕತ್ನ. ಈ ಸ್ಲಮ್ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್. ನುಗ್ಗಿ ನುಗ್ಗಿ ಹೋಗ್ಬೇಕು. ಮೋರಿ ಮೇಲೆ ಬಿಡ್ಜ್ ಕಟ್ಟವ್ರೆ, ಬಿಡ್ಜ್ ದಾಟನ ಈಗ. ಓಹೋ, ಕಾಲುವೆ ನೋಡಿ, ಇಲ್ಲೇ ಮೋರಿ ಹರಿತಾ ಇದೆ, ಅಲ್ಲೇ ಅಡುಗೆ ಮಾಡ್ತಾವ್ರೆ. ಸ್ಲಮ್ಮಲ್ಲಿರೋವಂಥ ಜನಗಳ ಜೀವನ ತುಂಬ ಕಷ್ಟ ಗುರು. ಏನು ಮಾಟೋಕೆ ಮಾಡ್ತಾರೆ 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 ಇಲ್ಲಿನ ಜನಗಳು. ತಿನ್ನಕ್ಕೆ ಮಾರಕ್ಕೆ ಅನ್ಕೊಬೇಕು, ಆದರೆ ಆ್ಯಕ್ಚುಲಿ ಇವ್ರ ಮನೆಗೆ ಇದೆಲ್ಲ ಮಾಡ್ತಾ ಇರೋದು. ಚಪಾತಿ, ಇಂಡಿಯನ್ಸಿಲ್ ಬಂದ್ಬಿಟ್ಟು ಚಪಾತಿ ಚಪಾತಿ ಅಂದ್ಬಿಟ್ಟವ್ರೆ, ಅದನ್ನು ಚಪಾತಿ ಅಂತ ಗುರುತಿಟ್ಕೊಂಡ್ಬಿಟ್ಟವ್ರೆ. ಇನ್ ಉಗಾಂಡನ್ ಲ್ಯಾಂಗ್ವೇಜ್ ವಾಟ್ ಯು ಕಾಲ್ ದಿಸ್ ಒನ್? ಚಪಾತಿ. ಇನ್ ಉಗಾಂಡ ಆಲ್ಸೋ ಚಪಾತಿ? ವಾ, ಎಲ್ಲ ಇಂಡಿಯಾದೇ ಕಾಪಿ ಹೊಡೆದ್ಬಿಟ್ಟವ್ರೆ. ಮಟೋಕೆ ಇಸ್ ಯುವರ್ಸ್, ಓಕೆ? ಉಗಾಂಡ ಮಟೋಕೆ, ಇಂಡಿಯಾ ಚಪಾತಿ. ಉಗಾಂಡ ನೋ ಚಪಾತಿ, ಇಂಡಿಯಾ ಓನ್ಲಿ ಚಪಾತಿ. ಯು ಸರ್ಚ್ ಅನದರ್ ನೇಮ್ ಫಾರ್ ದಿಸ್ ಒನ್. ಓಕೆ, ಬಾಯ್ ಬಾಯ್. ಉಗಾಂಡದ ಮೋಸ್ಟ್ ಫೇಮಸ್ ಫುಡ್ಡು ಮಟೋಕೆ, ಅದ್ರ ಜೊತೆಗೆ ರೋಲೆಕ್ಸ್. ರೋಲೆಕ್ಸ್ನಂತೂ ನೀವು ನೋಡಲೇಬೇಕು. ರೋಲೆಕ್ಸ್ ಅಂತ ಹೇಳ್ಬಿಟ್ರೆ ಇಲ್ಲಿನ ಜನಗಳ ಬಾಯಲ್ಲಿ ನೀರು ಬಂದ್ಬಿಡ್ತದೆ. ಅದು ಹೆಂಗೆ ಮಾಡ್ತಾರೆ ನೋಡೋಣ. ರೋಲೆಕ್ಸ್ಗೆ ಒಂದು ಮೊಟ್ಟೆ ತಗೋತಾರೆ, ಅದನ್ನು ಒಡಿತಾರೆ. ಇನ್ನೊಂದು ಮೊಟ್ಟೆ, ಇಲ್ಲ ಇಲ್ಲ, ಟೊಮೊಟೊ ಕತ್ರಿಸ್ 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 ಹಾಕ್ತಾರೆ ಟೊಮೊಟೊನ. ಯಾಕೆ ಕಳ್ಳ ನೋಡ್ದಂಗೆ ನೋಡ್ತಾವ್ರಲ್ಲ, ನನ್ನ ಕಳ್ಳಿನ ಥರ ಕಾಣಿಸ್ತಾ ಇದ್ದೀನ ಇವ್ರ ಕಣ್ಣಿಗೆ. ಟೊಮೊಟೊ, ಈರುಳ್ಳಿ ಮತ್ತು ಇಲ್ಲಿ ಇಟ್ನ ಕಲಿಸ್ತಾವ್ರೆ. ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲ ಕೊತ್ತಂಬರಿ ಸೊಪ್ಪು. ಮೊಟ್ಟೆ ಬಾಂಡ್ಲಿಗೆ ಹೋಯ್ತು ನೋಡ್ರಿ. ಆ ರೋಲೆಕ್ಸ್ ಮೇಲೆ ಚಪಾತಿಯೇ ಬಿಡಿದ್ರು, ಚಪಾತಿ ಮೇಲೆ ಮೊಟ್ಟೆ. ರೋಲೆಕ್ಸ್ನ ವಿಶೇಷತೆನೇ ನೋಡಿ, ಚಪಾತಿ ಮೇಲೆ ಮೊಟ್ಟೆ ಹಾಕ್ಬಿಟ್ಟು ಸುತ್ತಬಿಡ್ತಾರೆ. ಅಲ್ಲಿಗೆ ರೋಲೆಕ್ಸ್ ರೆಡಿ. ಓಕೆ, ಉಗಾಂಡದ ಮೋಸ್ಟ್ ಫೇಮಸ್ ರೋಲೆಕ್ಸ್ನ ಟೇಸ್ಟ್ ಮಾಡ್ತಾವ್ರೆ, ಹೆಂಗೈತಂತೆ ನೋಡೋಣ. ಹೌ ಇಸ್ ದಿಸ್ ಗುಡ್? ರೋಲೆಕ್ಸ್ನ ತಿಂದು ಸೋಡಾ ಕುಡಿದ್ಬಿಟ್ರೆ ಮಜಾನೋ ಮಜಾ ನೋಡಿ. ರೋಲೆಕ್ಸ್ನ ತಿನ್ಕೊಂಡೇ ರೋಲೆಕ್ಸ್ ಮಾಡ್ತಾವ್ರಿ ಇವರು. ದೇವರು, ನೀವು ಥೈಲ್ಯಾಂಡಲ್ಲಿ ನೋಡೋದ್ರಲ್ಲ ಟ್ರೈನ್ ಮಾರ್ಕೆಟ್ಟು, ಆ ಟ್ರೈನ್ ಮಾರ್ಕೆಟ್ಟು ಅವರೇ ಬೇಕು ಅಂತ ಸೃಷ್ಟಿ ಮಾಡ್ಕೊಂಡಿರೋದು ಟೂರಿಸ್ಟ್ಗಳನ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ. ಆದರೆ ಈ ಕಂಪಾಲದಲ್ಲಿರೋವಂಥ ಟ್ರೈನ್ ಮಾರ್ಕೆಟ್ಟು, ಇಲ್ಲಿ ಟ್ರೈನ್ ಮಾರ್ಕೆಟ್ ಇದೆ ಅಂತ ಇಲ್ಲಿ ರೈಲ್ವೆ ಟ್ರ್ಯಾಕ್ ಹಾಕಿದ್ದರೋ ಅಥವಾ ರೈಲ್ವೆ ಟ್ರ್ಯಾಕ್ ಇದೆ ಅಂತ ಇಲ್ಲಿ ಮಾರ್ಕೆಟ್ ಟ್ರ್ಯಾಕ್ ಇದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಗತ್ಯಕ್ಕೆ ತಕ್ಕಂತೆ ಇವರು ಜೀವನ ಮಾಡ್ತಾವ್ರೆ ಇಲ್ಲಿ.
ಕೇರಳದಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರು ಟೂರಿಸ್ಟ್ಗಳೇ ಇಲ್ಲ. ಸೊ ನನ್ಗೆ ಗೊತ್ತಾಗುತ್ತೆ ನೆಸೆಸಿಟಿ ಇರೋದಕ್ಕೆ ಮಾತ್ರ ರೈಲ್ವೆ ಟ್ರ್ಯಾಕ್ ಹತ್ರ ಅಂಗಡಿ ಇಟ್ಕೊಂಡವ್ರು ಇಲ್ಲಿ. ಯಾಕೆ ಇಷ್ಟೊಂದು ಗುಂಪು ಕಟ್ಕೊಂಡವರಲ್ಲ ಇಲ್ಲಿ, ಏನು ವಿಚಾರ? ಸೊ ಬಾಲಿವುಡ್ನ ಹಿಂದಿ ಫಿಲಮ್ಸು ಉಗಾಂಡದ ಭಾಷೆಯಲ್ಲಿ ಡಬ್ ಆಗ್ಬಿಟ್ಟೈತೆ, ಅದನ್ನ ಎಲ್ಲರೂ ಗುಂಪು ಕಟ್ಕೊಂಡು ನೋಡ್ತಾವ್ರಿ ಇಲ್ಲಿ. ಈ ಟ್ರ್ಯಾಕಲ್ಲಿ ಟ್ರೈನೇ ಬರಲ್ಲ ಅನ್ಸುತ್ತೆ, ಟ್ರೈನ್ ನಿಂತೋಗಿ ಸುಮಾರು ವರ್ಷಗಳಾಗ್ಬಿಟ್ಟಿದೆ. ಅದಾದ್ಮೇಲೆ ಕಾಲಕ್ರಮೇಣ ಅಂಗಡಿ ಹಾಕೊಂತವ್ರೆ, ವೆಹಿಕಲ್ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ, ಜುಗಾಡು ಜುಗಾಡು. ಬರೀ ನಾವು ಮಾತ್ರ ಜುಗಾಡ್ ಮಾಡೋದು ಅನ್ಕೊಂಡಿದ್ದೆ, ಆದ್ರೆ ಆಫ್ರಿಕಾದವರು ಜುಗಾಡ್ ಮಾಡ್ತಾರೆ. ಗಾಳಿ ಉಪ್ತಾರ ಗುರು, ಸ್ಟಾರ್ಟ್ ಆಗ್ತಾ ಇಲ್ಲ. ಪೆಟ್ರೋಲ್ ಇಷ್ಟೇ ಇಷ್ಟ ಇರ್ಬೇಕು. ಸ್ಟಾರ್ಟ್ ಆಗ್ಲಿ ಆಗ್ಲಿ ಆಗ್ಲಿ, ಕಮಾನ್ ಸ್ಟಾರ್ಟ್. ಆಹಾ, ಸ್ಟಾರ್ಟ್ ಆಯ್ತು. ಇಡೀ ನಮ್ಮ ಪ್ರಪಂಚದಲ್ಲೆಲ್ಲ ಆಫ್ರಿಕಾದಲ್ಲೇ ಸಿಕ್ಕಾಪಟ್ಟೆ ಜಾಸ್ತಿ ಕೋಕೋ ಪ್ರೊಡಕ್ಷನ್ ಆಗುತ್ತೆ. ಆ ಸಿಕ್ಕಾಪಟ್ಟೆ ಜಾಸ್ತಿ ಕೋಕೋ ಪ್ರೊಡಕ್ಷನ್ ಆದರೂ ಸಹ ಆಫ್ರಿಕಾದಲ್ಲಿ ಅಷ್ಟೊಂದು ಕೋಕೋನ ಬಳಸೋದೇ ಇಲ್ಲ, ಚಾಕ್ಲೇಟು ತಿನ್ನಲ್ಲ. ನಮ್ಮ ಕಡೆ ರೈತರು ಭತ್ತ ಬೇಳೆ ಗೋಧಿ ರಾಗಿ ಎಲ್ಲ ಬೆಳೀತಾರಲ್ಲ, ಹಾಗೇನೆ ಈ ಆಫ್ರಿಕಾದ ರೈತರು ಕೋಕೋನ ಬೆಳೆದು ಬೆಳೆದು ಬೇರೆ ದೇಶಕ್ಕೆ ಮಾರ್ತಾರೆ. ಆ್ಯಕ್ಚುಲಿ ಚಾಕ್ಲೇಟು ಸಿಕ್ಕಾಪಟ್ಟೆ ಒಳ್ಳೆಯದು ದೇಹಕ್ಕೆ, ಆದರೆ ನೀವು ತಿನ್ನುವಂಥ ಚಾಕ್ಲೇಟಲ್ಲಿ ಬರೀ 30% ಮಾತ್ರ ಕೋಕೋ ಇರುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಶುಗರೇ. ಡಾರ್ಕ್ ಚಾಕ್ಲೇಟ್ ಸಿಕ್ಕಾಪಟ್ಟೆ ಒಳ್ಳೆಯದು, ಚಾಕ್ಲೇಟ್ ಆಗೋಕ್ಕಿಂತ ಮುಂಚೆ ಹಿಂಗೆ ಕಾಣಿಸುತ್ತೆ ನೋಡಿ. ನೀವು ನೋಡ್ತಾ ಇದ್ದೀರಾ ಕೋಕೋ ಫ್ರೂಟು, ಇದ್ರ ಬೀಜನೇ ಕೋಕೋ, ಅದರಿಂದನೇ ಆಗೋದು ಚಾಕ್ಲೇಟ್, ಅದನ್ನು ಮಾಡೋದೇ ಇವರು. ಕೋಕೋ ಹಣ್ಣೊಳಗಡೆ ಚಾಕ್ಲೇಟ್ ಸಿಗಲ್ಲ, ನಿಮಗೆ ಸಿಗೋದು ಕೋಕೋ ಹಣ್ಣಿನ ಬೀಜ. ಟೇಸ್ಟ್ ಮಾಡ್ತಾರೆ, ಹೆಚ್ಚು ಕಮ್ಮಿ ಲೀಚಿ ಹಣ್ಣಿನ ಟೇಸ್ಟ್ ಹೊಡೆಯುತ್ತೆ. ಈ ಬಾಕ್ಸ್ ಒಳಗಡೆ ಕೋಕೋ ಬೀಜನ ಸತತ 7 ದಿವಸ ಗಾಳಿ ಆಡ್ದಿರ ತುಂಬಿಡ್ತಾರೆ. 7 ದಿವಸ ಬೀಜ ಗಾಳಿ ಆಡ್ದಿರ ಬೆಳಕು ನೋಡ್ದಿರ ಬೆಂದು 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 ಹಿಂಗಾಗ್ಬಿಡುತ್ತೆ. ಇಷ್ಟಕ್ಕೆ ಮುಗಿಯಲ್ಲ, ಆ ಬೀಜನ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ತಾರೆ ಮಾಡ್ತಾರೆ, ಬೀಜ ಚಿಪ್ಪೆ ಬಿಟ್ಕೊಳ್ಳೋವರೆಗೂ ಮಾಡ್ತಾರೆ. ಸಿಪ್ಪೆ ತೆಗೆದಿರುವಂಥ ಆ ಬೀಜನ ಒಳಕಲ್ಗೆ ಹಾಕಿ ರುಬ್ಬಿ 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 ಪುಡಿಯಾಗಿ ಈ ಥರ ಲಿಕ್ವಿಡ್ ಆಗೋವರೆಗೂ ಮಾಡ್ತಾರೆ. ನೀವು ನೋಡ್ತಾ ಇದ್ದೀರಲ್ಲ ರುಬ್ಬಿರುವಂಥ 100% ಚಾಕ್ಲೇಟ್ ಪೇಸ್ಟ್. ಈ ಚಾಕ್ಲೇಟ್ನ ಯಾರೋ ಹಂಗಂಗೆ ತಿನ್ನೋಕ್ಕಾಗಲ್ಲ, ಆ ಚಾಕ್ಲೇಟಿಂದ ನೀವು ಬೇಕ್ರಿಲಿ ಸಿಗುತ್ತಲ್ಲ ಈ ಚಾಕ್ಲೇಟು, ಆ ಚಾಕ್ಲೇಟಿಂದ ಈ ಚಾಕ್ಲೇಟ್ ಆಗೋಕ್ಕೆ ಇದಕ್ಕೆ ಕೋಕೋ ಬಟ್ರು ಮತ್ತು ಶುಗರ್ ಹಾಕ್ತಾರೆ. 30 ಗಂಟೆ ಚಾಕ್ಲೇಟು ಗ್ರೈಂಡರ್ ರುಬ್ಬಿ 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 ಅದರ ಟೆಂಪ್ರೇಚರ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿರುತ್ತೆ, ಅದನ್ನು ಕೂಲ್ ಡೌನ್ ಮಾಡಬೇಕಾದ್ರೆ. ಓಕೆ, ತಣ್ಣಗಾಯಿತು, ಇದು ಪರ್ಫೆಕ್ಟ್ ಟೈಮು ಮೋಲ್ಡ್ಗೆ ಹಾಕ್ಕೊಂಬಿಡೋಕ್ಕೆ. ಕಷ್ಟಪಟ್ಟು ಚಾಕ್ಲೇಟ್ನ ಮಾಡಿ 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 ಫೈನಲಾಗಿ ಫ್ರೀಸರಲ್ಲಿ ಇಟ್ಬಿಟ್ಟು ರೆಡಿ ಆಗಿಬಿಟ್ಟಿದೆ. ಚಾಕ್ಲೇಟ್ನ ಟೇಸ್ಟ್ ಮಾಡೋಕ್ಕೆ ರೆಡಿ ಆಗಿದೆ. ಆಫ್ರಿಕಾದ ಚಾಕ್ಲೇಟ್ ಹೆಂಗೆ ಟೇಸ್ಟ್ ಹಿಡಿಯುತ್ತೆ ನೋಡೋಣ. ರೆಡಿ ರೆಡಿ ಚಾಕ್ಲೇಟ್ ರೆಡಿ. ವಾಹಾ, ಅದ್ಭುತ ಗುರು, ಕಣ್ಣು ಮುಂದೆ ಆಗಿರುವಂಥ ಚಾಕ್ಲೇಟು ನೀವೇ ನೋಡಿದ್ದೀರ. ಆಹಾ, ಟೇಸ್ಟ್ ಮಾಡೋಣ. ಅದ್ಭುತ. ಓಕೆ ದೇವರು, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದು ಏನಾದರೂ ಸ್ಪೆಷಲ್ ಆಗಿರೋ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್ ಫ್ರಮ್ ಕಂಪಾಲಾ ಉಗಾಂಡ. ಟೇಕ್ ಕೇರ್.